ಯಾವುದೇ ದೇಶದಲ್ಲ ಯುದ್ಧ ಆದ್ರೂ ಯಾವುದೇ ದೇಶ ವಾರ್ ಆದ್ರೂ ಅವೆರಡು ದೇಶಗಳನ್ನ ಕುಂದಿರಿಸಿ ಮಾತಾಡೋ ಕೆಪಾಸಿಟಿ ಮಾತಾಡೋ ಬಲ ನಮ್ಮ ಭಾರತಕ್ಕೆ ಮಾತ್ರ ಇದೆ. ಇದನ್ನ ಬಲ ಅನ್ನೋದಕ್ಕಿಂತ ಸಂಸ್ಕೃತಿ ಅಂತ ಹೇಳ್ಬೋದು. ಏನಕ್ಕಂದ್ರೆ ನೋಡಿ, ಯಾವುದೇ ದೇಶ ಆಗಲಿ, ಒಂದು ಮುಸ್ಲಿಂ ರಾಷ್ಟ್ರ ಆಗಲಿ, ಒಂದು ಕ್ರಿಶ್ಚಿಯನ್ ರಾಷ್ಟ್ರ ಆಗಲಿ, ಇನ್ನ ಪ್ರಪಂಚದ ಯಾವುದೇ ದೇಶ ಆಗಲಿ, ಅಂತ ದೇಶಗಳಿಗೆ ವಾರ್ ಆದಾಗ ನಮ್ಮ ಭಾರತ ಮಧ್ಯಸ್ಥಿಕೆ ವಹಿಸಿ ಅವರನ್ನ ನ್ಯೂಟ್ರಲ್ ಮಾಡಕ್ಕೆ, ಅವ್ರನ್ನ ಯುದ್ಧ ಮಾಡಬೇಡಿ ಅಂತ ಹೇಳಕ್ಕೆ ಕೇವಲ ಪ್ರಪಂಚದ ಎಲ್ಲಾ ದೇಶಕ್ಕೆ ಕಾಳದು ನಮ್ಮ ಭಾರತ ಮಾತ್ರ. ಅಂತಹ ಸಂಸ್ಕೃತಿಯನ್ನ ನಮ್ಮ ಭಾರತ ಆಗಿನ ಕಾಲದಿಂದಲೂ ಅದನ್ನ ಅಳವಡಿಸಿಕೊಂಡು ಬಂದಿದೆ. ಅದನ್ನ ಮತ್ತೆ ಪ್ಯಾಲೇಸ್ ಮತ್ತೆ ಯುದ್ಧ ಆಗ್ತಾ ಇದೆ. ಆ ಯುದ್ಧದಲ್ಲಿ ಏನಾಗ್ತಾ ಇದೆ, ಅಲ್ಲಿ ಹಮಾಸ್ ಉಗ್ರಗಳು ಅಟ್ಯಾಕ್ ಆದಾಗ ಭಾರತ ಸ್ಟ್ಯಾಂಡ್ ತಗೊಂಡಿದೆ ಮಾತ್ರ ಇಸ್ರೇಲ್ಗೆ. ಆದ್ರೆ ಈಗ ಪ್ಯಾಲೇಸ್ತಾನ್ಗುನು ಸಮಸ್ಯೆಯಲ್ಲಿ ಕುಂತು ಮಾತಾಡಿದಾಗ ನಮ್ಮ ಭಾರತ ಅವರಿಗೆ ಎಷ್ಟಾದ್ರೂ ಏಡ್ ಕೊಡಕ್ಕೆ, ಅವ್ರಿಗೆ ಅಂದ್ರೆ ಅವ್ರಿಗೆ ಅಮೌಂಟ್ ಖರ್ಚು ಮಾಡಕ್ಕೆ, ಪ್ಯಾಲೇಸ್ತಾನಿ ನಾಗರಿಕರಿಗೆ ಅಮೌಂಟ್ ಖರ್ಚು ಮಾಡಕ್ಕೆ, ಅಮೌಂಟ್ ಕೊಡಕ್ಕೆ ಭಾರತ ರೆಡಿ ಇದೆ ಅಂತ ಹೇಳಿ ನಮ್ಮ ಭಾರತ ಒಪ್ಕೊಂಡಿದೆ. ಅದೇ ರೀತಿಯಾಗಿ ನೋಡಿ, ಈಗ ಇಸ್ರೇಲ್ ನಮ್ಮ ಭಾರತ ರಿಕ್ವೆಸ್ಟ್ ಮಾಡ್ತಾ ಇದೆ, ಭಾರತ ಈ ವಿಷಯದಲ್ಲಿ ನಿನ್ ಬಿಟ್ರೆ ನಮ್ಗೆ ಯಾರು ಸಹಾಯ ಮಾಡಲ್ಲ, ಈ ಪ್ರಪಂಚ ನಮಗೆ ಕಾಣ್ತಿರೋದು ನೀವು ಒಬ್ರೇನೆ, ಈ ಸಹಾಯ ಮಾತ್ರ ನೀವು ಮಾತ್ರನೇ ಮಾಡಬಲ್ರು, ಇನ್ ಯಾರು ಬೇರೆ ಮಾಡೋ ಸಾಧ್ಯನೇ ಇಲ್ಲ ಅಂತ ಇಸ್ರೇಲಿನ ರಾಯಭಾರಿ ನಮ್ಮ ಭಾರತದಲ್ಲಿರುವ ನೂರ್ ಗಿಲಾನ್ ಅವ್ರು ಹೇಳ್ತಾರೆ, ಇಸ್ರೇಲಿನ ರಾಯಭಾರಿ. ಈಗ ಅವರು ಕೇಳಿರುವ ಸಹಾಯ ಏನು, ನಮ್ಮ ಭಾರತ ಯಾವ ರೀತಿ ಸಹಾಯ ಮಾಡುತ್ತೆ, ಈ ಸಹಾಯ ಮಾಡಿದ್ರೆ ನಮ್ಮ ಭಾರತ ಗೆಲ್ಲುತ್ತಾ, ಯಾವ ರೀತಿ ಸಹಾಯ ಆಗುತ್ತೆ, ಇದು ಸಹಾಯ ಮಾಡೋರು ಹಮಾಸ್ ಉಗ್ರವಾದಿಗಳಾಗಲಿ ಪ್ಯಾಲೇಸ್ತಾನ್ ಆಗಲಿ ಕೇಳ್ತಾರ ಅಂತ, ಇದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಆಗಿ ಮಾತ್ರ ನಾವು ಬಂಧುಗಳೇ. ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೊಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮತ್ತೆ ವಿಡಿಯೋ ಮಾಡೋಕೆ ತುಂಬಾ ಉತ್ಸಾಹ ಕೊಡುತ್ತೆ. ನಮಸ್ಕಾರ ಬಂಧುಗಳೇ, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಬಂಧುಗಳೇ, ನಾವು ತುಂಬಾ ಮಾತಾಡಿದ್ವಿ, ಭಾರತ ಮಾತ್ರ ಇಸ್ರೇಲ್ಗೆ ಬಿಟ್ಟು ಬೇರೆ ದೇಶಕ್ಕೆ ಅಂದ್ರೆ ಪ್ಯಾಲೇಸ್ತಾನಿಗೆ ಆಗ್ಲಿ ಸಪೋರ್ಟ್ ಮಾಡಲ್ಲ ಅಂತ ಬಹಳ ವಿಡಿಯೋ ಮಾತಾಡಿದ್ವಿ. ಈಗ ಪ್ರೆಸೆಂಟ್ ಆಗ್ತಿರೋದು ಅದನ್ನೇ. ಆದ್ರೆ ಕಳೆದ ದಿನ ಏನಾಗ್ತದೆ, ನಿನ್ನೆ ಏನಾಗಿದೆ ಅಂದ್ರೆ, ಯುನೈಟೆಡ್ ನೇಷನ್ಸ್ ಅಂದ್ರೆ ವಿಶ್ವಸಂಸ್ಥೆಯಲ್ಲಿ ಮಾತಾಡ್ ಕುಂತಾಗ ನಮ್ಮ ಭಾರತ ಪ್ಯಾಲೇಸ್ತಾನ್ಗೆ ಏಡ್ ಕೊಡಕ್ಕೆ, ಅವ್ರಿಗೆ ಅಮೌಂಟ್ ಕೊಡಕ್ಕೆ, ಅವ್ರಿಗೆ ಬದುಕೋಕೆ ಎಷ್ಟು ಅಮೌಂಟ್ ಬೇಕಾದ್ರೂ ನಾವು ಕೊಡಕ್ಕೆ ನಮ್ಮ ಭಾರತ ರೆಡಿ ಇದೆ ಅಂತೇಳಿ ರಷ್ಯಾ ಆಗ್ಲಿ, ಇಂಡಿಯಾ ಆಗ್ಲಿ, ಇಂಗ್ಲೆಂಡ್ ಆಗ್ಲಿ, ಅಮೆರಿಕಾ ಆಗ್ಲಿ, ಎಲ್ಲಾ ದೇಶಗಳು ಪ್ಯಾಲೇಸ್ತಾನ್ಗೆ ಹಣದ ಸಹಾಯ ಮಾಡಕ್ಕೆ ತುಂಬಾ ಒಪ್ಕೊಂಡಿವೆ. ಆದ್ರೂ ನಮ್ಮ ಭಾರತ ಕೂಡ, ನೀವು ರೀಸೆಂಟ್ ಆಗಿ ನ್ಯೂಸ್ ಕೇಳಿರ್ತೀರ, ನಮ್ಮ ಮೋದಿ ಅವರು ಪ್ಯಾಲೇಸ್ತಾನ್ ಅವರಿಗೆ ಫೋನ್ ಮಾಡಿ ಅಲ್ಲಿರೋ ಅಧಿಕಾರಿಗಳ ಹತ್ರ ತುಂಬಾ ನೀಟಾಗಿ ಮಾತಾಡಿ ಯಾವ ರೀತಿ ಆಗ್ತಾ ಇದೆ, ಏನಾದ್ರೂ ಸಹಾಯ ಬೇಕಾ ಅಂತ ಕೇಳಿದ್ದಾರೆ. ಇಂತಹ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ, ಇನ್ನು ಕೆಲವರು ಕೇಳಬಹುದು, ನನಗೆ ಕ್ವಶನ್ ಮಾಡಬಹುದು, ಭಾರತ ಆಲ್ರೆಡಿ ಇಸ್ರೇಲ್ಗೆ ಸಹಾಯ ಮಾಡ್ತಾ ಇದೆ, ನಮ್ಮ ಸಪೋರ್ಟ್ ಇಸ್ರೇಲ್ಗೆ ಅಂತ ಹೇಳಿದೆ, ಈಗ ಪ್ಯಾಲೇಸರ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನೋಡಿ, ಇದನ್ನ ಅರ್ಥ ಮಾಡ್ಕೊಳಕ್ ಮಾತ್ರ ಇದನ್ನೇ ಭಾರತ ಸಂಸ್ಕೃತಿ ಅಂತ ಹೇಳ್ತಾರೆ. ನಮ್ಮ ಭಾರತ ಏನ್ ಹೇಳ್ತಾ ಇದೆ, ಉಗ್ರವಾದಿಗಳ ಪರೀಕ್ಷೆ ಮಾಡಕ್ಕೂ ಅಮಾಸ್ ಉಗ್ರವಾದಿಗಳು ಉಳಿಬಾರ್ದು, ಅವರನ್ನ ಬೇರ್ ಸಮೇತ ಕಿತ್ತಿಸಬೇಕು ಅಂತದ್ದು ನಮ್ಮ ಭಾರತ ನಿಲುವು ಸರಿಯಾಗಿದೆ. ಆದರೆ ಆ ಪ್ಯಾಲೇಸ್ತಾನಲ್ಲಿರೋ ಅಮಾಯಕರು ಜನರು ಸಿಟಿಜನ್ಸ್ಗೆ ಭಾರತ ಯಾವತ್ತು ತೊಂದರೆ ಕೊಡಬಾರ್ದಂತ ಇಸ್ರೇಲ್ಗೂ ತಾಕೀತು ಮಾಡಿದೆ. ಆ ರೀತಿಯಾಗಿ ನಮ್ಮ ಭಾರತ ನ್ಯಾಯ ಯಾರ ಕಡೆಗಿದ್ರೆ ಆ ಕಡೆಗೆ ನಮ್ಮ ಭಾರತ ಇರುತ್ತೆ ಅನ್ನೋದು ಮತ್ತೊಮ್ಮೆ ನಿಲುವನ್ನು ಸಾಬೀತುಪಡಿಸಿದೆ. ಅದೇ ರೀತಿಯಾಗಿ ಈಗ ನಮ್ಮ ಭಾರತ ಯಾರು ಸಹಾಯ ಮಾಡ್ತದೆ ನೋಡಿ, ಪ್ರಪಂಚದಲ್ಲಿ ಯಾವ್ದಾದ್ರು ದೇಶ ರಷ್ಯಾದ ಪುತಿನ್ ಅವ್ರ ಹತ್ರ ಮಾತಾಡುತ್ತೆ, ಅವ್ರ ಹತ್ರ ತುಂಬಾ ಸ್ನೇಹತ್ವ ಹೊಂದಿದ್ದಾರೆ, ಅವ್ರ ಮಾತು ಕೇಳ್ತಾರೆ ಅಂದ್ರೆ ಅದು ಕೇವಲ ನಮ್ಮ ಭಾರತ ಮಾತ್ರ. ಬಂಧುಗಳೇ, ತುಂಬಾ ವಿಡಿಯೋದಲ್ಲಿ ಮಾತಾಡಿವೆ ಭಾರತ ಮತ್ತು ರಷ್ಯಾ ಅಣ್ಣ ತಮ್ಮದ ಸಂಬಂಧ ಒಂಥರ ಗಂಡ ಹೆಂಡತಿ ಸಂಬಂಧ ಇದ್ದಂಗೆ ಅಂತ ಹೇಳಿದಿವಿ. ಏನಕ್ಕಂದ್ರೆ ನೋಡಿ, ಪ್ರತಿ ವಿಷಯದಲ್ಲೂ ರಷ್ಯಾ ಮತ್ತು ಭಾರತ ತಮ್ಮ ನಿಲುವನ್ನು ವ್ಯಕ್ತಪಡಿಸ್ತವೆ. ನೋಡಿ, ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಆದಾಗ ಎಲ್ಲಾ ದೇಶಗಳವ್ರ ಮೇಲೆ ಸ್ಯಾಂಕ್ಷನ್ಸ್ ಅಂದ್ರೆ ಅವ್ರ ಹತ್ರ ಏನ್ ವ್ಯಾಪಾರ ಮಾಡಬಾರ್ದು, ಬಿಸ್ನೆಸ್ ಮಾಡಬಾರ್ದು ಅಂತ. ಭಾರತ ಮಾತ್ರ ಹೌದು, ಪ್ರಪಂಚದಲ್ಲಿ ಯಾವುದೇ ದೇಶಗಳು ತಗೋದಷ್ಟು ಕ್ರೂಡ್ ಎಲ್ಲ ನಮ್ಮ ಭಾರತ ಖರೀದಿ ಮಾಡಿತ್ತು, ಇದರಿಂದ ನಮ್ಮ ಭಾರತ ಕೂಡ ತುಂಬಾ ಲಾಭ ಪಡೆದಿತ್ತು. ಅದೇ ರೀತಿಯಾಗಿ ಈಗಲೂ ರಷ್ಯಾದ ಎಕಾನಮಿ ಉಳಿದಿದೆ, ರಷ್ಯಾ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಭಾರತನೇ, ಇದು ಎದೆ ತಟ್ಕೊಂಡು ಹೇಳ್ಬೋದು ನಾವು. ಆ ರೀತಿಯಾಗಿ ನಮ್ಮ ಭಾರತ ಯುಕ್ರೇನ್ ಮತ್ತು ರಷ್ಯಾದಾಗ ತುಂಬಾ ಸಹಾಯ ಮಾಡಿದೆ. ಅದೇ ರೀತಿಯಾಗಿ ಈಗ ಇಸ್ರೇಲ್ ನಮ್ಮ ಭಾರತ ಸಹಾಯ ಕೇಳಿದ ಇದೇ ಕಾರಣಕ್ಕೇನೆ. ಏನಕ್ಕಂದ್ರೆ ನೋಡಿ, ರಷ್ಯಾದ ಪುತಿನ್ ಅವರು ರಷ್ಯಾ ಆಗ್ಲಿ, ಭಾರತ ಹೇಳಿದ ಮಾತು ಮಾತ್ರ ತಪ್ಪದೇ ಕೇಳ್ತಾರೆ, ಈಗ ಸಹಾಯ ಕೇಳ್ತಾ ಇದೆ. ಭಾರತ ನಿಮ್ಮದನ್ನ ತಲೆಬಾಗಿ ಕೇಳ್ತೀವಿ, ನಮ್ಗೆ ಸಹಾಯ ಮಾಡಿ ಅಂತ ಇಸ್ರೇಲ್ ಏನು ವಿಷಯ ಕೇಳಿದ್ರೆ ನೋಡಿ, ಇಸ್ರೇಲಿನ ನಾಗರಿಕರು ಸಿಟಿಜನ್ಸ್ ತುಂಬಾ ಸಾವನ್ನಪ್ಪಿದ್ದಾರೆ, ಇದು ಗೊತ್ತಿರೋ ವಿಷಯನೇ. ಆದ್ರೆ ಅಲ್ಲಿ ಮತ್ತೀಗ ಆ ಹಮಾಸ್ ಉಗ್ರವಾದಿಗಳು ಏನ್ ಮಾಡಿದಾರೆ ಅಂದ್ರೆ, 200 ಜನರನ್ನು ಹೋಸ್ಟೇಜ್ ಅಂದ್ರೆ ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ. ಅದರಲ್ಲೂ ತುಂಬಾ ದೇಶ ಜನರಿದ್ದಾರೆ, ಕೇವಲ ಇಸ್ರೇಲ್ ಮಾತ್ರ ಅಲ್ಲ, ಎಲ್ಲಾ ದೇಶ ಜನರಿದ್ದಾರೆ. ಸುಮಾರು 40 ದೇಶದ ಸಿಟಿಜನ್ಸ್ ಅವ್ರ ಹತ್ರ ಇದ್ದಾರೆ, ಒತ್ತೆಯಾಳಾಗಿ ಇಟ್ಕೊಂಡಿದ್ದಾರೆ. ಇಸ್ರೋ ಬೇರೆ ನಾಗರಿಕರ NRS ಅಂತ ಕರಿತೀವಿ ನೋಡಿ, ಬೇರೆ ದೇಶದವರು. ನೋಡಿ, 40 ದೇಶ ಈಗ ಆ ಪ್ಯಾಲೇಸ್ತಾನ ಹಮಾಸ್ ಉಗ್ರವಾದಿಗಳ ಮೇಲೆ
ತುಂಬಾ ಕೋಪಗೊಂಡಿದ್ದಾರೆ. ಏನಕ್ಕೆಂದ್ರೆ ಆ 200 ಜನ ಒತ್ತಾಳಾಗಿರುವ ಜನರಲ್ಲಿ ಈ 40 ದೇಶದ ಸಿಟಿಜನ್ಸ್ ಇದ್ದಾರೆ. ಆದ ಕಾರಣ ಏನು ಒತ್ತಾಳಾಗಿರುವ ಕಾರಣ ಇಸ್ರೇಲ್ ಗೆ ಎಲ್ಲಾ ದೇಶಗಳು ಪ್ರಶ್ನೆ ಮಾಡ್ತಾ ಇದೆ. ಈ 40 ದೇಶದ ಪ್ರಜೆಗಳು ಒತ್ತಾಳಾಗಿರುವ ಕಾರಣ ಅಲ್ಲಿರುವ ರಾಜಕೀಯಗಳು ಅಲ್ಲಿರುವ ಪ್ರಧಾನಮಂತ್ರಿಗಳು ಕ್ವೆಶ್ಚನ್ ಮಾಡ್ತಾ ಇದ್ದಾರೆ ಇಸ್ರೇಲ್ ಗೆ. ನಾವು ಇಸ್ರೇಲ್ ಸೇಫ್ಟಿ ದೇಶ ಚೆನ್ನಾಗಿದೆ ಅಂತ ಕಳಿಸ್ಕೊಟ್ರೆ ನಮ್ಮ ಪ್ರಜೆಗಳಿಗೆ ಈ ರೀತಿಯಾಗಿ ನೀವು ಮಾಡ್ತೀರಾ? ಈ ನಮ್ಮ ದೇಶದಲ್ಲಿರುವ ಪ್ರಜೆಗಳನ್ನು ಕ್ವೆಶ್ಚನ್ ಮಾಡ್ತಾರೆ, ನೀವು ಯಾವ ರೀತಿ ನಾ ಸಿಟಿಜನ್ಸ್ ರಕ್ಷಣೆ ಮಾಡ್ತೀರಾ, ಪ್ರಜೆಗಳನ್ನು ರಕ್ಷಣೆ ಮಾಡ್ತೀರಾ ಅಂತ ಕ್ವೆಶ್ಚನ್ ಮಾಡ್ತಾರೆ ಅಂತ ಹೇಳಿ ಇಸ್ರೇಲ್ ಗೆ ತುಂಬಾ ಒತ್ತಡ ಹೇರ್ತಾ ಇದೆ ಈ 40 ದೇಶಗಳು ಎಲ್ಲರೂ ಸೇರಿ. ಆದ ಕಾರಣ ಇಸ್ರೇಲ್ ಏನು ಮಾಡ್ತಾ ಇದೆ, ಭಾರತ ನೀನು ಮಾತ್ರ ಸಹಾಯ ಮಾಡಬಲ್ಲೆ ನಮಗೆ ಅಂತ ಹೇಳಿ ನಮ್ಮ ಭಾರತದ ಮಂಡಿ ಊರೆ ಸಹಾಯ ಕೇಳ್ತಾ ಇದೆ ಇಸ್ರೇಲ್. ನೋಡಿ, ಭಾರತ ಮತ್ತು ಇಸ್ರೇಲ್ ಯಾವ ಸಂಬಂಧ ಅಂದ್ರೆ ತುಂಬಾ ಪ್ರತಿಯೊಂದು ಡಿಫೆನ್ಸ್ ಮಿಷನ್ಸ್ ಅಂದ್ರೆ ಈಗ ಯುದ್ಧದ ಉಪಕರಣಗಳು ಏನಂತ ಕರಿತೀವಿ ಅದರಲ್ಲಿ ಭಾರತಕ್ಕೆ ತುಂಬಾ ಸಹಾಯ ಮಾಡುತ್ತೆ ಇಸ್ರೇಲ್. ಆದ ಕಾರಣ ಭಾರತವರು ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಇಸ್ರೇಲಿನ ರಾಯಭಾರಿ ಭಾರತ ನೀನು ಮಧ್ಯಸ್ಥಿಕೆ ವಹಿಸಿ ಆ 200 ಜನರನ್ನು ಕಾಪಾಡು ಅಂತ ಹೇಳಿ ಇಸ್ರೇಲ್ ನಮ್ಮನ್ನು ಬೇಡಿಕೊಂಡಿದೆ. ಇದಕ್ಕಿಂತ ಮುಂಚೆ ಹೇಳಿದ ಬಂಧುಗಳೇ, ಆ ಪುತಿನ್ ಅವರು ಹೇಳಿದ್ರೆ ಆ ಪ್ಯಾಲೇಸ್ತಾನ್ ಆಗ್ಲಿ ಆ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೇಳಿದ್ರೆ, ಏನಕ್ಕಂದ್ರೆ ಈ ಯುದ್ಧ ಸ್ಟಾರ್ಟ್ ಆಗ ಮೊದಲನೇ ಪುತಿನ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಅಲ್ಲಿ ಏನಾದ್ರು ಇರಕ್ಕಾಗ್ಲೇ ನಾವು ರಷ್ಯಾಕ್ಕೆ ಬಂದ್ ಇದ್ಬಿಡಿ ಅಂತ ಹೇಳಿ ಅಲ್ಲಿರೋ ಪ್ರಜೆಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದ ಕಾರಣ ಈಗ ಪುತಿನ್ ಅವರು ಈ ಸೌದಿ ಅರೇಬಿಯಾ ಇರಾನ್ ಗೆ ಹೇಳಿದ್ರೆಗಿನ ಮಾತ್ ಕೇಳ್ತಾರೆ. ಪುತಿನ್ ಅವರು ಮಾತ್ ಕೇಳಿ ಅಲ್ಲಿರುವ 200 ಜನರನ್ನು ಒತ್ತಡಕ್ಕೆ ಇಟ್ಕೊಂಡಿರುವ ಈ ಹಮಾಸ್ ಉಗ್ರವಾದಿಗಳು ಅವರು ಬಿಟ್ಕೊಡ್ತಾರೆ ಅಂತ ಹೇಳಿ ಇಸ್ರೇಲ್ ನಂಬಿಕೆ. ಆದ ಕಾರಣ 200 ಜನರನ್ನು ಸೇವ್ ಮಾಡಿ ಅಂತ ಹೇಳಿ ಇಸ್ರೇಲ್ ಅವನ್ ಬೇಡಿಕೊಂಡಿದೆ. ಮತ್ತೆ ಭಾರತ ಇದಕ್ಕೆ ಯಾವ ರೀತಿ ಉತ್ತರ ಕೊಡುತ್ತಂತ ಒಂದಿನ ಕಾದು ನೋಡಬೇಕಾಗುತ್ತೆ ಬಂಧುಗಳೇ. ಇನ್ನೊಂದು, ಇದಕ್ಕಿಂತ ಮುಂಚೆ ಹೇಳಿದೆ, ಪ್ರಪಂಚದ ಯಾವುದೇ ದೇಶಗಳ ಹತ್ರ ನಮ್ಮ ಭಾರತ ಹೋಗಿ ಮಧ್ಯಸ್ಥಿಕೆ ವಹಿಸಿ ಮಾತಾಡೋ ಕೆಪಾಸಿಟಿ ಸಂಸ್ಕೃತಿ ಇದೆ ಅಂತ. ಅದು ಕಾರಣ ಏನಂದ್ರೆ ನೋಡಿ, ಈಗ ಎಕ್ಸಾಂಪಲ್ ಇರಾನ್ ತಗೋಣ. ಇರಾನು ಮತ್ತೆ ಅಮೆರಿಕಕ್ಕಂದ್ರೆ ಒಂದು ಲೋಕನೇ ಆಗಲ್ಲ. ಯಾವಾಗ ಯಾವಾಗ ಕಾಲ್ ಕೆಳಗಡೆ ಯುದ್ಧ ಮಾಡ್ತಾ ಇರುತ್ತೆ ಅಮೆರಿಕ ಇರಾನ್ ಹತ್ರ. ಅದೇ ಇರಾನ್ ಹತ್ರ ನಮ್ಮ ಭಾರತ ನರೇಂದ್ರ ಮೋದಿ ಅವರು ಹೋಗಿ ನಮ್ಮ ರೂಪಾಯಿಯನ್ನು ಅಲ್ಲಿ ಬಿಸ್ನೆಸ್ ಮಾಡಕ್ಕೆ ಒಪ್ಪಿಸಿ ಬಂದಿದ್ರು. ಆ ರೀತಿಯಾಗಿ ನಮ್ಮ ವ್ಯವಹಾರ ಇದೆ. ಯುನೈಟೆಡ್ ಆಗ್ಲಿ, ಇಲ್ಲ ಯುಎಇ ಆಗ್ಲಿ, ಇಲ್ಲ ಸೌದಿ ಅರೇಬಿಯಾ ಆಗ್ಲಿ, ಎಲ್ಲಾ ದೇಶಗಳ ಹತ್ರ ನಮ್ಮ ಭಾರತ ಮಧ್ಯಸ್ಥಿಕೆ ವಹಿಸಿ ಮಾತಾಡೋ ಕೆಪಾಸಿಟಿ ಬಲ ಹೊಂದಿದೆ. ಆದ ಕಾರಣ ಈ ದೇಶಗಳು ಏನಂತ ಇವೆ, ಭಾರತ ನೀನ್ ಮಾತ್ರ ಕಾಪಾಡಬಲ್ಲೆ ಎಲ್ಲಾ ಪ್ರಜೆಗಳನ್ನ ಅಂತ ಹೇಳಿ ಹೇಳ್ತಾ ಇದೆ. ಈಗ ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೇತ್ ಏನ್ ಹೇಳ್ತಾ ಇದ್ರಂದ್ರೆ, ಈಗ ಒಬ್ಬ ದೇಶದ ಪ್ರಧಾನಿ ಅಧ್ಯಕ್ಷ ಆದಾಗ ಏನಾಗುತ್ತಂದ್ರೆ ಆ 40 ದೇಶಗಳ ವ್ಯಕ್ತಿಗಳನ್ನ ಕಾಪಾಡಲಿಲ್ಲ ಅಂದ್ರೆ ಆ ವ್ಯಕ್ತಿ ಆಗ್ಲಿ ಆ ರಾಜಕೀಯ ಪಕ್ಷವಾಗ್ಲಿ ತುಂಬಾ ಲೋ ಆಗ್ಬಿಡುತ್ತೆ, ತುಂಬಾ ಲೋ ಆಗ್ಬಿಡುತ್ತೆ. ಆದ ಕಾರಣ ಅವರು ಪ್ರಪಂಚದಲ್ಲೇ ಒಬ್ಬ ಅದ್ಭುತ ನಾಯಕ ಅನ್ಸ್ಕೋಬೇಕು, ಅದ್ಭುತ ಕೆಪಾಸಿಟಿ ಇರುವ ನಾಯಕ ಅನ್ಸ್ಕೋಬೇಕು, ಪ್ರಧಾನಿ ಅನ್ಸ್ಕೋಬೇಕಂತ ಬೆಂಜಮಿನ್ ನೇತ್ ಹಾರಾಡ್ತಾ ಇದ್ದಾರೆ. ಆದ ಕಾರಣ ಏನಾಗುತ್ತಂದ್ರೆ ಇಲ್ಲಿ ಈ NRS ಆಗ್ಲಿ 40 ದೇಶದ ಪ್ರಜೆಗಳು 200 ಜನ ಕಾಪಾಡ್ಲಿಲ್ಲ ಅಂದ್ರೆ ಇಸ್ರೇಲಿಗಾಗ್ಲಿ ಇಸ್ರೇಲ್ನ ಪ್ರಧಾನಿಗಾಗ್ಲಿ ಕೆಟ್ಟ ಹೆಸರ ಬರುತ್ತೆ. ಆದ ಕಾರಣ ಏನ್ ಮಾಡ್ತಾ ಇದಾರೆ, ಭಾರತ ನೀನು ಅವ್ರನ್ನ ಮೊದಲನ್ನು ಕಾಪಾಡು 200 ಜನನ್ನ, ಆಮೇಲೆ ಯುದ್ಧ ಬೇರೆ ನೋಡೋಣ ಅಂತ ಹೇಳಿ ನಾವು ಭಾರತಕ್ಕೆ ರಿಕ್ವೆಸ್ಟ್ ಮಾಡ್ತಾ ಇದೆ. ನಮ್ಮ ಭಾರತ ಕೂಡ ಅದಕ್ಕೆ ಸರಿ ಅಂತ ಹೇಳಿ ಇನ್ನ ನಾಳೆನೆ ಇದಕ್ಕೆ ಮುಂದೂಡಲಾಗಿದೆ. ಮತ್ತೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನಮ್ಮ ಭಾರತ ಯಾರು ಸಹಾಯ ಮಾಡುತ್ತೆ ಅಂತ ನಾವು ಕಾದು ನೋಡೋಣ. ಮತ್ತೆ ಈ ವಿಡಿಯೋ ಬಗ್ಗೆ ಹೇಗೆ ಅನಿಸ್ತು, ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಮತ್ತೆ ನಮ್ಮ ಭಾರತ ಇಸ್ರೇಲ್ಗೆ ಸಹಾಯ ಮಾಡೋದಕ್ಕೆ ತುಂಬಾ ಒಳ್ಳೇದ ಆಗುತ್ತಾ ಅಂತ ಕಮೆಂಟ್ ಮಾಡಿ ಬಂಧುಗಳೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.